ಯಾವ ಕ್ಷಣದಲ್ಲಿ ನಾವು ಮಾನವರಾಗಿ ಹುಟ್ಟುತ್ತೀವಿ ಆಗ ನಮ್ಮ ಜೀವನ ಜಟಿಲವಾಗುತ್ತೆ ಒಂದು ವೇಳೆ ನಾವು ಬೇರೆ ಯಾವುದಾದರೂ ಜೀವಿಯಾಗಿ ಹುಟ್ಟಿದ್ರೆ ಜೀವನ ಬಹಳ ಸುಲಭ ಆಗಿರ್ತಿತ್ತು ತಿನ್ನೋದು ಮಲಗೋದು ಸಂತಾನೋತ್ಪತ್ತಿ ಮಾಡೋದು ಮತ್ತೆ ಒಂದು ದಿನ ಸಾಯೋದು ನಾವೀಗಲೂ ಅದನ್ನೆಲ್ಲ ಮಾಡ್ತೀವಿ ಆದರೆ ಈಗ ನೀವು ಎಲ್ಲಿದ್ದೀರೋ ಎಲ್ಲೇ ಇದ್ರೂ ಅದು ಸಾಲ್ತಿಲ್ಲ ಹೌದು ತಾನೆ ಈಗ ನೀವು ಇರೋದಕ್ಕಿಂತಲೂ ಸ್ವಲ್ಪ ಉತ್ತಮವಾಗಿ ಇರೋಕ್ಕೆ ಬಯಸ್ತೀರಿ ನಿಮಗೆ ಗೊತ್ತಿರೋದೆಲ್ಲ ಹಣನೇ ಆದರೆ ಹೆಚ್ಚು ಹಣದ ಬಗ್ಗೆ ಯೋಚಿಸ್ತೀರಿ ನಿಮಗೆ ಗೊತ್ತಿರೋದೆಲ್ಲ ಸುಖನೇ ಆದರೆ ಹೆಚ್ಚು ಸುಖ ಅಧಿಕಾರ ಆದರೆ ಹೆಚ್ಚು ಅಧಿಕಾರ ಎಲ್ಲರೂ ತಾವಿಗೆ ಇರೋದಕ್ಕಿಂತಲೂ ಸ್ವಲ್ಪ ಉತ್ತಮವಾಗಿ ಇರೋಕ್ಕೆ ಇಚ್ಛಿಸ್ತಾರೆ ಆಸೆ ಪಡೋ ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತೆ ನೀವು ಕೆಲಸ ಮಾಡೋಕ್ಕೆ ಹೋಗೋದು ಬಾರ್ಗೆ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಅಥವಾ ಮದುವೆ ಮಾಡಿಕೊಳ್ಳೋದು ಸಂಸಾರ ಬೆಳೆಸೋದು ಯೂನಿವರ್ಸಿಟಿಯಲ್ಲಿ ಓದೋದು ಜೀವನದ ಇವೆಲ್ಲ ಪ್ರಯತ್ನಗಳು ಆಗ್ತಾ ಇರೋದು ಸಂತೋಷನ ಪಡೆಯೋದಕ್ಕೆ ಹೌದಾ ಕಳೆದ 100 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೆರವಿನಿಂದ ನಾವು ಈ ಭೂಮಿ ನಕ್ಷೆಯನ್ನು ಬದಲಾಯಿಸಿದ್ದೀವಿ ಇವತ್ತು ನಮ್ಮ ಬಳಿ ಎಷ್ಟು ಸೌಕರ್ಯಗಳು ಮತ್ತು ಅನುಕೂಲಗಳು ಇವೆ ಅಂದರೆ ಇಂದಿನ ಯಾವ ಪೀಳಿಗೆಯನ್ನು ಊಹಿಸಲು ಆಗದಷ್ಟು ನಾವು ನಿಸ್ಸಂಶಯವಾಗಿ ಬೇರೆ ಎಲ್ಲ ಪೀಳಿಗೆಗಿಂತಲೂ ಅನುಕೂಲವಂತ ಪೀಳಿಗೆ ಹೌದು ತಾನೆ ಆದರೆ ನಾವು ಅತ್ಯಂತ ಆನಂದಮಯ ಪೀಳಿಗೆನೂ ಆಗಿದ್ದೀವ ಹಾಗಾಗಿ ಇದು ಕೆಲಸ ಮಾಡಲಿಲ್ಲ ಎಲ್ಲ ಜೀವಿಗಳು ಗಿಡ ಮರ ಪ್ರಾಣಿಗಳು ಮನುಷ್ಯರನ್ನು ಸೇರಿಸಿ ತುಂಬ ದೊಡ್ಡ ಬೆಲೆನ ತೆತ್ತಿದ್ದಾರೆ ಈ ರೀತಿ ಸೌಕರ್ಯಗಳನ್ನು ಅನುಕೂಲನ ಉಂಟು ಮಾಡೋಕ್ಕೆ ಆದರೆ ನಾವೇನು ಸಂತೋಷವಾಗಿಲ್ಲ ಮತ್ತೆ ಇದಕ್ಕೆಲ್ಲ ಏನರ್ಥ ನಾವಿವತ್ತು ಈ ಪ್ರಪಂಚನ ಎಷ್ಟೋ ವಿಧಗಳಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅದು ನಮಗಾಗಿ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಹೌದು ತಾನೆ ನಾವು ನಮ್ಮ ಬಗ್ಗೆ ಏನನ್ನು ಮಾಡಿಕೊಂಡಿಲ್ಲ ಇದೇ ಸರಿಯಾದ ಸಮಯ ಇದರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಹೌದು ತಾನೆ ಕಳೆದ 24 ಗಂಟೆಯಲ್ಲಿ ಎಷ್ಟು ಕ್ಷಣಗಳು ನೀವು ಆನಂದವಾಗಿದ್ದಿರಿ ನೀವು 5 ವರ್ಷದ ಮಗುವಾಗಿದ್ದಾಗ 24 ಗಂಟೆಯಲ್ಲಿ ಎಷ್ಟು ಕ್ಷಣಗಳ ಆನಂದನ ಅನುಭವಿಸಿದ್ರಿ ಪೂರಾ ಲೆಕ್ಕಾಚಾರನೇ ತಲೆಕೆಳಗಾಗಿ ಹೋಗಿದೆ ಈಗ ನೀವು ಎಲ್ಲಿದ್ದೀರಾ ಅನ್ನೋದು ಮುಖ್ಯ ಅಲ್ಲ ನೀವು ಅರಮನೆಯಲ್ಲಿದ್ದೀರೋ ಅಥವಾ ಸ್ವರ್ಗದಲ್ಲೋ ನಿಮ್ಮ ಒಳಗಿನ ಪರಿಸ್ಥಿತಿ ಚೆನ್ನಾಗಿಲ್ಲದಿದ್ದರೆ ಅದು ಮುಖ್ಯ ಆಗಲ್ಲ ಅಲ್ವಾ ಈ ಮನಸ್ಸು ಆನಂದದ ಮೂಲ ಆಗಬಹುದಿತ್ತು ಆದರೆ ಅದು ದುಃಖದ ಮೂಲ ಆಗಿದೆ ಬಹಳಷ್ಟು ಜನರಿಗೆ ಒತ್ತಡ ಆತಂಕ ಡಿಪ್ರೆಷನ್ ಯಾಕೆ ನಿಮಗೆ ಹೇಗೆ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಹೌದು ತಾನೆ ನೋಡಿ ಈಗಿರೋದು ಒಂದೇ ಸಮಸ್ಯೆ ನಿಮ್ಮ ಜೀವನದಲ್ಲಿ ಜೀವನ ನಿಮಗೆ ಬೇಕಾದ ರೀತಿಯಲ್ಲಿ ನಡೀತಿಲ್ಲ ಅದೊಂದೇ ಸಮಸ್ಯೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ ನಿಮ್ಮ ಸುತ್ತ ಇರೋ ಯಾರು ನೀವು ಅಂದ್ಕೊಂಡ ಹಾಗೆ ಇರಲ್ಲ ಹೌದು ತಾನೆ ಹೌದು ಯಾರೂ ನಿಮ್ಮ ಥರ ನಡ್ಕೊಳ್ಳಲ್ಲ ಅದು ಓಕೆ ಸಮಸ್ಯೆ ಏನಂದರೆ ಇದು ನೀವು ಅಂದ್ಕೊಂಡ ಹಾಗೆ ನಡೀತಿಲ್ಲ ಅದು ಸಮಸ್ಯೆ ಹೌದು ತಾನೆ ಜನ ನಿರ್ಧರಿಸ್ಕೊಂಡು ಬಿಟ್ಟಿದ್ದಾರೆ ಒತ್ತಡ ಅವರ ಬದುಕಿನ ಒಂದು ಭಾಗ ಅಂತ ಒತ್ತಡ ನಿಮ್ಮ ಬದುಕಿನ ಒಂದು ಭಾಗ ಅಲ್ಲ ಇದು ಯಾಕಂದರೆ ನಿಮಗೆ ನಿಮ್ಮ ದೇಹನ ಹೇಗೆ ನಡೆಸ್ಕೋಬೇಕು ಅಂತ ಗೊತ್ತಿಲ್ಲ ನಿಮ್ಮ ಮನಸ್ಸನ್ನು ಹೇಗೆ ನಡೆಸ್ಕೋಬೇಕು ಅಂತ ಗೊತ್ತಿಲ್ಲ ನಿಮ್ಮ ಭಾವನೆಗಳನ್ನು ಹೇಗೆ ನಡೆಸ್ಕೋಬೇಕು ಅಂತ ಗೊತ್ತಿಲ್ಲ ಅಥವಾ ನಿಮ್ಮ ಪ್ರಾಣಶಕ್ತಿನ ಎಲ್ಲ ಆಕಸ್ಮಿಕವಾಗಿ ನಡೀತಿದೆ ಹಾಗಾಗಿ ಎಲ್ಲ ನಿಮ್ಮ ಪ್ರಕಾರ ನಡೀಬೇಕು ಅಂದರೆ ನೀವು ಅರ್ಥ ಮಾಡಿಕೊಳ್ಳೋಕ್ಕೆ ಶುರು ಮಾಡಿದ್ದೀರಾ ನೀವು ಅದನ್ನು ವ್ಯವಸ್ಥೆ ಮಾಡ್ಕೋಬೇಕು ಅದೇ ನಿಮಗೂ ಅನ್ವಯಿಸುತ್ತೆ ಒಂದು ಅಂತರಂಗದ ವ್ಯವಸ್ಥೆ ಇನ್ನರ್ ಇಂಜಿನಿಯರಿಂಗೇ ನಡೆದಿಲ್ಲ ನಿಮ್ಮಲ್ಲಿ ಹೌದಾ ಕೇವಲ ಆಕಸ್ಮಿಕವಾಗಿ ಎಲ್ಲ ನಡೀತಿದೆ ನಾನೀಗ ಮಾತಾಡ್ತಾ ಇರೋದು ನಿಮ್ಮೊಳಗೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದ್ರ ಬಗ್ಗೆ ಅಲ್ಲಿ ಶಾಂತವಾಗಿರೋದು ಆನಂದವಾಗಿರೋದು ಸ್ವಾಭಾವಿಕವಾಗಿಯೇ ಆಗಬೇಕು